ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಪಾರ್ಟಿ ಸ್ಟೈಲ್ ಅಲ್ಲಿ ಮೊಸರನ್ನ ಮಾಡ್ತಾ ಇದೀನಿ, ಪಾರ್ಟಿ ಕರ್ಡ್ ರೈಸ್. ಇದು ತುಂಬಾನೇ ಒಳ್ಳೆ ರೆಸಿಪಿ, ಆಮೇಲೆ ಎಲ್ಲರಿಗೂ ಇಷ್ಟ ಪಡೋ ರೆಸಿಪಿ ಇದು. ಮಾಡೋದ್ ಕೂಡ ತುಂಬಾನೇ ಸುಲಭ, ಮಕ್ಕಳು ಲಂಚ್ ಬಾಕ್ಸ್ ಕೂಡ ಹಾಕೊಡ್ಬಹುದು. ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಅನ್ನ ತಗೊಂಡಿದೀನಿ, ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಒಂದಕ್ಕೆ ಎರಡರಷ್ಟು ನೀರು ಹಾಕೊಳಕ್ ಹೋಗ್ಬೇಡಿ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ. ಆಮೇಲೆ ದಪ್ಪ ಅಕ್ಕಿ ಇದ್ರೂ ಪರವಾಗಿಲ್ಲ, ಹೊಸ ಅಕ್ಕಿ ಇದ್ರೂ ಪರವಾಗಿಲ್ಲ, ಹೊಸ ಅಕ್ಕಿ ಬೇಗ ಮೆತ್ತಗಾಗತ್ತೆ. ಆಮೇಲೆ ಕುಕ್ಕರ್ ಅಲ್ಲಿ ಮಿನಿಮಮ್ ಅಂದ್ರೆ ಒಂದ್ 4 ವಿಸಲ್ ಆದ್ರೂ ಒಡಿಸ್ಕೊಂಡ್ಬಿಡ್ಬೇಕು. ಅನ್ನ ಮೆತ್ತಗಾದ್ರೇನೆ ಮೊಸರನ್ನ ಚೆನ್ನಾಗಿರೋದು. ಅನ್ನ ಬಿಡಿ ಬಿಡಿ ಇದ್ರೆ ಮೊಸರನ್ನಕ್ಕೆ ಅದು ಚೆನ್ನಾಗಿರೋದಿಲ್ಲ. ರೈಸ್ ಐಟಮ್ ಬೇರೆದಕ್ಕೆ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೆ ಅನ್ನ ಮೆತ್ತಗಾಗ್ಬಿಡ್ಬೇಕು. ಆಮೇಲೆ ಬಿಸಿ ಇದ್ದಾಗೆ ಸೌಟ್ ತಗೊಂಡು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಸ್ವಲ್ಪ ಡ್ರೈ ಇದ್ರೆ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಮೇಲ್ಗಡೆ ಚಿಮ್ಮಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಮ್ಯಾಶ್ ಮಾಡಿ ರೆಡಿ ಇಟ್ಟಿದ್ದೀನಿ. ಮುಂದಿನ ಸ್ಟೆಪ್ ಒಗ್ಗರಣೆ ಹಾಕೊಳ್ಳೋದು. ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಹೇಗೆ ಹಾಕೊಳ್ಳೋದು ಅಂತ ನೋಡೋಣ. ಒಗ್ಗರಣೆ ಹಾಕಲಿಕ್ಕೆ ಬಾಣಲೆ ಅಥವಾ ಪ್ಯಾನ್ ಯಾವುದ್ರಲ್ಲಿ ಮಾಡ್ತೀರಾ ಅದು ಇಟ್ಕೊಳ್ಳಿ. ಪಾತ್ರೆ ಕೂಡ ಇಟ್ಕೊಂಡು ಹಾಕೋಬಹುದು. ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ, ಸುಮಾರು 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾದ ನಂತರ ಸಾಸಿವೆ 1/2 ಚಮಚದಷ್ಟು, ಇಂಗು 1/4 ಚಮಚದಷ್ಟು ಸಣ್ಣ ಚಮಚದಲ್ಲಿ. ಸಾಸಿವೆ ಚಿಟಪಟ ಅಂದಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಎರಡನ್ನ ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ. ಶುಂಠಿ ಸಣ್ಣ ತುಂಡನ್ನ ಸಣ್ಣದ ಕಟ್ ಮಾಡಿಟ್ಟಿದ್ದೀನಿ. ಈಗ ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಬೇಕಿದ್ರೆ ಇದಕ್ಕೆ ನೀವು ಗೋಡಂಬಿ ಕೂಡ ಸೇರಿಸಬಹುದು. ಆಫ್ ಮಾಡ್ಕೊಂಡ್ಮೇಲೆ 2 ಹಣ್ಮೆಣಸಿನ್ಕಾಯಿ, ಸುಮಾರು 1/8 ರಿಂದ 10 ಎಲೆಯಷ್ಟು ಕರಿಬೇವಿನ ಎಲೆ. ಗ್ಯಾಸ್ ಸ್ಟೌವ್ನ ಆಫ್ ಮಾಡಿದ್ಮೇಲೆ ಕರಿಬೇವಿನ ಎಲೆ ಮತ್ತೆ 1 ಮೆಣಸಿನ್ಕಾಯಿನ ಸೇರಿಸಿ. ಈ ರೀತಿ ಮಾಡೋದ್ರಿಂದ ಮೊಸರನ್ನದಲ್ಲಿ ಕರಿಬೇವಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಜಾಸ್ತಿ ಒತ್ತು ಕೂಡ ಇರುತ್ತೆ. ಈಗ ಒಗ್ಗರಣೆ ತೀರಾ ಬಿಸಿ ಇದೆ, ಸ್ವಲ್ಪ ಮಟ್ಟಕ್ಕೆ ತಣ್ಣಗಾಗ್ಲಿ. ಈಗಲೇ ಸೇರಿಸಿದ್ರೆ ಮೊಸರು ಹಾಕ್ತೀವಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿರೋದಿಲ್ಲ. ತಣ್ಣಗಾದ್ಮೇಲೆ ಅನ್ನ ಮೊಸರೆಲ್ಲ ಸೇರಿಸೋಣ. ಈಗ ಒಗ್ಗರಣೆ ತಣ್ಣಗಾಗಿದೆ. ಮೊಸರನ್ನ ಅನ್ನಕ್ಕೆ ಸೇರ್ಸಕ್ಕೆ ಮುಂಚೆ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಕಡ್ಕೊಂಬಿಡ್ಬೇಕು. ನಿಮ್ಗೆ ಇದು ಮಾಡೋದು ಕಷ್ಟ ಇದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಕೂಡ ಮಾಡ್ಕೊಂಡ್ಬಿಡ್ಬೋದು. ಒಂದು ರೌಂಡ್ ಹಾಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮೊಸರಲ್ಲಿ ಗಡ್ಡೆಗಳಿರುತ್ತಲ್ಲ ಅದೆಲ್ಲ ಮೊಸರನ್ನದಲ್ಲಿ ಕಾಣೋದಿಲ್ಲ. ಇಷ್ಟು ಸಾಕು. ಈಗ ಒಗ್ಗರಣೆಗೆ ಅನ್ನ ಸೇರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಮೊಸರು. ಎಷ್ಟು ಮೊಸರು ಸೇರಿಸಿದ್ವಲ್ಲ ಅದಕ್ಕೆ 1/4 ಕ್ವಾಂಟಿಟಿ ಅಷ್ಟು ಹಾಲು. 1 ಕಪ್ ಮೊಸರು ಸೇರಿಸಿದ್ರೆ 1/2 ಕಪ್ ಅಷ್ಟು ಗಟ್ಟಿಯಾಗಿರೋ ಕಾಯಿಸಿಟ್ಕೊಂಡಿರೋ ಹಾಲು. ಎಮ್ಮೆ ಹಾಲಿದ್ರು ಪರವಾಗಿಲ್ಲ, ಇನ್ನು ಮೊಸರನ್ನ ತುಂಬಾ ಟೇಸ್ಟಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಇದನ್ನ ಕೂಡ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಬೇಕಂತಾನೆ ಒಗ್ಗರಣೆಗೆ ಸೇರಿಸಿರ್ಲಿಲ್ಲ, ಇದೇ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಸೇರಿಸ್ತಾ ಇದ್ದೀನಿ, ಚೆನ್ನಾಗಿ ಕಲಸ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಾಗೆ ಕಲಿಸ್ಕೊಂಡಿರಿ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಬೈ ಚಾನ್ಸ್ ಹಂಗೆ ಗಟ್ಟಿ ಆದರೆ ಮಜ್ಜಿಗೆ ಕೂಡ ಸೇರಿಸ್ಬೋದು, ಮಜ್ಜಿಗೆ ಬೇಡ ಅಂದರೆ ಹಾಲು ಕೂಡ ಸೇರಿಸಿ ತೆಳುವಾಗಿ ಮಾಡ್ಕೋಬಹುದು. ಮೊಸರನ್ನ ಕಲಸಿದ್ಮೇಲೆ ಜಾಸ್ತಿ ಅನ್ನದಗಳು ಕಾಣಲೇಬಾರ್ದು. ಇದೇ ದಾಳಿಂಬೆ ಕಾಳು, ಇದು ನಿಮಗೆ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಇಷ್ಟ ಇದ್ರೆ ಸೇರಿಸಿ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಬೈ ಚಾನ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸೇರಿಸಲಿಲ್ಲ ಅಂದ್ರೂ ರುಚಿಯಲ್ಲಿ ಏನು ಕಡಿಮೆ ಆಗೋದಿಲ್ಲ. ಸುಮಾರು 1/2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದೆ. ಇದು ಕಪ್ಪು ದ್ರಾಕ್ಷಿ, ಇದು 1 ದ್ರಾಕ್ಷಿಯಲ್ಲಿ 4 ಪಾಲು ಮಾಡಿಟ್ಕೊಂಡಿದ್ದೀನಿ. ಬೀಜ ಇಲ್ದಿರೋ ದ್ರಾಕ್ಷಿ ಇದು, ಇದು ಕೂಡ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಈಗ ರುಚಿಕರವಾಗಿರೋ ಪಾರ್ಟಿ ಸ್ಟೈಲ್ ಮೊಸರನ್ನ ತಯಾರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.